ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಡೈಲಿ ಮೇಕಪ್ ಪ್ರೋಟೀನ್ ತೋರಿಸ್ತಾ ಇದೀನಿ ಡೈಲಿನೂ ಡೈಲಿ ಮೇಕಪ್ ಪ್ರೋಟೀನು ಮತ್ತೆ ತಿರ್ಗಾ ಸ್ವಲ್ಪ ಚಿಕ್ಕದಾಗಿ ಆಚೆ ಕಡೆ ಬರ್ತೀವಲ್ವ ಆ ರೋಟೀನ್ ನಾನ್ ತೋರಿಸ್ತಾ ಇದ್ದೀನಿ ಲೆಕ್ಕ ನೋಡಿದ್ರೆ ನಾನು ಅಷ್ಟೇ ಮಾಡ್ಕೊಳೋದು ಡೈಲಿನೂ ಆಚೆ ಕಡೆ ಬರ್ತೀವಲ್ವ ನಮ್ಮ ಮತ್ಗೆ ಮನೆಗೆ ಒಂದು ಮೂವಿಗೆ ಎಲ್ಲ ನಾವು ಹೋಗೋವಾಗ ಮೇಕಪ್ ಪ್ರೋಟೀನ್ ನಾನು ತೋರಿಸ್ತಾ ಇದ್ದೀನಿ ನಾನು ತುಂಬ ದಿವಸದಿಂದ ನನಗೆ ಕಮೆಂಟ್ಸ್ ಇತ್ತು ನಾನು ಅವಾಗ ಅಪ್ಡೇಟ್ ಮಾಡ್ತೀನಿ ಇವಾಗ ಅಪ್ಡೇಟ್ ಮಾಡ್ತೀನಿ ಅನ್ ನಾನು ರಿಪ್ಲೈ ಮಾಡ್ಕೊಂಡೇ ಬಂದೆ ನನಗೆ ವೀಡಿಯೋಸ್ ಅದು ಮಾಡೋಕ್ಕೆ ಆಗಲಿಲ್ಲ ಯಾಕನ್ನೋದು ಮೊಟ್ಟಿನಲ್ಲಿ ಬೇರೆ ಪ್ರಮೋಷನ್ ವೀಡಿಯೋ ಇದ್ದೆ ನನ್ನ ರೋಟೀನ್ ಅನ್ನೋದು ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಮೇಕಪ್ ಪ್ರೋಟೀನ್ ಯಾವ ಥರ ಅನ್ನೋದು ಬನ್ನಿ ನಾನು ತೋರಿಸಿನಿ ಸ್ವಂತ ನಂದು ಇದು ಯಾವುದು ಪ್ರಮೋಷನ್ ವಿಡಿಯೋ ಅದೆಲ್ಲ ಏನೂ ಇಲ್ಲ ನಾನು ಏನೇನು ಯೂಸ್ ಮಾಡ್ತೀನೋ ಬೆಳಿಗ್ಗೆ ಸಂಜೆ ಸಂಜೆ ಬಂದು ಬೇರೆ ಇರುತ್ತೆ ಅದು ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೀನಿ ನೈಟ್ ಮೆ ಮೇಕಪ್ ಮೇಕಪ್ ಅಂದರೆ ನೈಟ್ ಏನು ಈವ್ನಿಂಗ್ ಯಾವುದು ಮೇಕಪ್ ಮಾಡ್ಕೊತೀವ ಅದು ಇನ್ನೊಂದು ಲಾಗೆಲ್ಲ ಕ ಅಪ್ಲೋಡ್ ಮಾಡ್ತೀನಿ ಇವಾಗ ಬಂದು ಡೈಲಿ ಮತ್ತು ಡೈಲಿ ಮೇಕಪ್ ಏನು ಮಾಡ್ಕೊತೀವ ಚಿಕ್ಕದಾಗ ಆಚೆ ಕಡೆ ಹೋಗಿ ಬರೋದು ಅದು ಎರಡೂ ಒಂದೇ ಸಮ ನಾನು ಕವರ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದೆ ಬೇರೆ ಏನಿಲ್ಲ ನನ್ನ ಫೇಸಲ್ಲಿ ನೀವು ನೋಡಿರ್ಬೋದು ಇವಾಗ ಬಿಂದಿ ಮಾತ್ರ ಇಟ್ಕೊಂಡಿದ್ದೀನಿ ಯಾವ ಫೇಸ್ ವಾಶ್ ಅನ್ನೋದು ನಾನು ಬನ್ನಿ ನಾನು ತೋರಿಸ್ತೀನಿ ನಾನು ಫೇಸ್ ವಾಶ್ ಬಂದು ಎಥಿ ಗ್ಲೋ ಸ್ಕಿನ್ ಫೇಸ್ ವಾಶ್ ಇದು ನನ್ನ ಹೆಸರೆಲ್ಲ ಹೊಟ್ಟೋಗೈತೆ ನೋಡಿ ಇದು ನಾನು ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಈ ಇದು ಎಥಿಗ್ಲೋ ಸ್ಕಿನ್ ಫೇಸ್ ವಾಶ್ ಬಂದು ತುಂಬಾ ಎಷ್ಟು ಒಂದು ಹತ್ತು ವರ್ಷದಿಂದ ನಾನು ಇದು ಯೂಸ್ ಮಾಡ್ತಾ ಇರೋದು ಇದು ಫೇಸ್ ವಾಶ್ ಇದು ಬ್ರೈಟಿಂಗ್ ಕೊಡುತ್ತೆ ಟ್ಯಾನ್ ಹೋಗುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ನಾನು ಇದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಒಂದು ಹತ್ತು ವರ್ಷದ ಮುಂಚೆ ನಂಗೆ ತುಂಬ ಟ್ಯಾನ್ ಆಗಿತ್ತು ಒಂಥರ ಮಕ್ಕ ಎಲ್ಲ ರಿಂಕಲ್ಸ್ ಆಗ್ತಾ ಇತ್ತು ನಾನು ಬೆಂಗಳೂರಲ್ಲಿ ಒಂದು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿದ್ದೆ ಅವಾಗ ಈ ಫೇಸ್ ವಾಶ್ ಕೊಟ್ಟಿದ್ರು ನನಗೆ ಎಲ್ಲೂ ಸಿಕ್ತ ಅಂದ್ರೆ ಅಲ್ಲೇ ಹೋಗಿ ತಗೋ ಪರ್ಚೇಸ್ ಮಾಡ್ಬೇಕಾಗಿತ್ತು ಈ ಇದು ಫೇಸ್ ವಾಶ್ ಬಂದು ಅದೇ ಕ್ಲಿನಿಕ್ ಅಲ್ಲೇ ನಾನು ಪರ್ಚೇಸ್ ಮಾಡ್ಬೇಕಾಗಿತ್ತು ಎಲ್ಲೂ ಸಿಗ್ತಾ ಇರ್ಲಿಲ್ಲ ನನ್ಗೆ ಅಮೆಝನ್ ಅಲ್ಲೂ ಸಿಗ್ತಾ ಇರ್ಲಿಲ್ಲ ಎಲ್ಲೂ ಸಿಗ್ತಾ ಇರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ಆಮೇಲೆ ಹೋಗೋಗೆಲ್ಲ ಒಂದು ನಾಲ್ಕು ಐದು ಈ ತರ ಫೇಸ್ ವಾಶ್ ತಗೊಂಬಂದು ಇಟ್ಕೊತಾ ಇದ್ದೆ ಅದೆಲ್ಲ ಯೂಸ್ ಮಾಡ ಯೂಸ್ ಮಾಡ್ತಾ ಇದ್ದೆ ಇದು ಖಾಲಿ ಆಗ್ತಾ ಇದ್ದಂಗೆ ಬೇರೆ ಫೇಸ್ ವಾಶ್ ಯೂಸ್ ಮಾಡ್ಕೊತಾ ಇದ್ದೆ ತುಂಬಾ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ ನನ್ಗೆ ಅಷ್ಟೊಂದು ಸೂಟ್ ಆಗ್ತಾ ಇರ್ಲಿಲ್ಲ ನನ್ಗೆ ಯಾವ್ದು ಯೂಸ್ ಮಾಡಿದ್ರು ಮಕ್ಕ ಅಂತರ ಡೆಲ್ ಡೆಲ್ ಅನಿಸ್ತಾ ಇತ್ತು ನಂಗೆ ಅಷ್ಟೊಂದು ಯೂಸ್ ನಂಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಆಮೇಲೆ ಒಂದ್ಸಲ ಅಮೆಝನ್ ಅಲ್ಲಿ ಸುಮ್ಮನೆ ಚೆಕ್ ಮಾಡೋ ಚೆಕ್ ಮಾಡೋವಾಗ ಈ ಫೇಸ್ ವಾಶ್ ಕಾಣಿಸ್ಕೊಂತು ನಾನು ಇದು ಯೂಸ್ ಮಾಡಿದ್ರೆ ಮಿನಿಮಮ್ ಹತ್ತು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಗ್ಯಾಪ್ ಏನಂದರೆ ಒಂದೇ ಸಮ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು ಅಂತಾರೆ ಏನಂದ್ರೆ ಅದೇ ಸ್ಕಿನ್ಗೆ ನಮಗೆ ಅದೇ ಅಡಿಕ್ಟ್ ಆಗ್ಬಿಡತ್ತಂತೆ ಅದಕ್ಕೋಸ್ಕರ ನಾವು ಯಾವಾಗನ ಒಂದು ಬ್ರೇಕ್ ತಗೊಬೇಕು ನಾವು ಹೆಂಗೆ ನಾವು ಬ್ರೇಕ್ ತಗೊತೀವೋ ಆ ಥರ ನಾವು ಬ್ರೇಕ್ ನಾನು ನಾನಿವಾಗ ಇದು ಖಾಲಿ ಇದು ನಾನು ಇವಾಗ ಕರೆಕ್ಟಾಗಿ ನಾನಿದು ಒನ್ ಒನ್ ಇಯರ್ ಅಷ್ಟು ಯೂಸ್ ತಿರ್ಗ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬಂದು ನಾನು ಈ ಫೇಶ್ ವಾಶ್ ನೋಡಿ ನಾನು ನಾನು ಅಮೆಝಾನಲ್ಲಿ ತೊಗೊಂಡಿರೋದು ಇದು ಬಂದು ಅಮೌಂಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ನಾ ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ರುಪೀಸ್ ಬೀಳತ್ತೆ ಅಷ್ಟೇ ಟೂ ಹಂಡ್ರೆಡ್ ಗ್ರಾಮ್ಸ್ ಮಿನಿಮಮ್ ನನಗೆ ಫೋರ್ ಮಂತ್ಸ್ ಬರುತ್ತೆ ನನಗೆ ಇದು ಅದು ಫೇಸ್ ವಾಶ್ ಬಂದು ಈ ಫೇಸ್ ವಾಶ್ ಬಂದು ಇನ್ನೇನ್ ಖಾಲಿ ಆಗ್ತಾ ಇತ್ತು ಇವಾಗ ಇವಾಗ ಇದು ಖಾಲಿ ಆದ್ಮೇಲೆ ನಾನು ಇದು ಯೂಸ್ ಮಾಡ್ತೀನಿ ಈ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಇದು ಖಾಲಿ ಆದ್ಮೇಲೆ ತಿರ್ಗಿ ಇದೇ ಕಂಟಿನ್ಯೂ ಮಾಡ್ತೀನಿ ನಂದು ವಾಶ್ ಬಂದು ಇದೇ ಫೇಸ್ ವಾಶ್ ನೀವು ಬೇಕಾಗಿದ್ರೆ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗತ್ತೆ ಈ ರಿಸಲ್ಟ್ ಇದು ನನಗೆ ಸ್ಕಿನ್ ಡಾಕ್ಟರ್ ಕೊಟ್ಟಿರೋದು ನಂಗೆ ತುಂಬಾ ಇಷ್ಟ ಆಯ್ತು ಈ ಫೇಸ್ ವಾಶ್ ಬಿಟ್ಟು ನಾನು ಬೇರೆ ಯಾರು ಯೂಸ್ ಮಾಡೋಕಾಗಲ್ಲ ನಮ್ಮ ತಾಯಿ ಮನೆಗೆ ಹೋದ್ರೂ ನಮ್ಮ ತಮ್ಮವ್ರು ಇದು ಯೂಸ್ ಮಾಡ್ತಾರೆ ಅಲ್ಲೋದ್ರೂ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಫೇಸ್ ವಾಶ್ ಅನ್ಬೋದು ಏನನ್ನ ಅಕಸ್ಮಾತ್ ಇದು ಖಾಲಿಯಾಗಿ ತೊಗೊಳ್ಳೋಕಾಗಿಲ್ಲ ಅಂದ್ರೆ ನಾನು ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಇದು ಚೆನ್ನಾಗೈತೆ ಈ ಫೇಸ್ ವಾಶ್ ಮೊನ್ನೆ ನಾನು ಎಲ್ಲ ಅಪ್ಲೋಡ್ ಮಾಡಿದ್ದೆ ಇದು ಚೆನ್ನಾಗೈತೆ ಫೇಸ್ ವಾಶ್ ಒಂದೊಂದು ಸಲ ಇದು ಬೆಳಿಗ್ಗೆ ಯೂಸ್ ಮಾಡ್ತೀನಿ ಇದು ಈವ್ನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಬೆಳಿಗ್ಗೆ ಸಂಜೆ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ತೊಗೊಂಬೋದು ಇದ್ರದ್ದು ನಿಮ್ಮ ನನ್ನ ಲಿಂಕಲ್ಲಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ನೀವು ಬೇಕಾಗಿದ್ದರೆ ಬೈ ಮಾಡ್ಬೋದು ಇದು ಬಂದು ಫೇಸ್ ವಾಶ್ ಆಯಿತು ನಾನು ಮುಖ ತೊಳ್ಕೊಂಬಂದೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ಟೋನರ್ ತೋರಿಸ್ತೀನಿ ಇದು ಫೇಸ್ ವಾಶ್ ಎಲ್ಲ ಆಯಿತು ನಾನು ಇವಾಗ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಲ್ಯಾನಿಶ್ ಅಂದ್ಬಿಟ್ಟು ನಾನು ಇದು ಇದು ತೊಗೊಂಡಿರೋದು ನೈಕಾಯಲ್ಲಿ ಇದು ನಾನು ಇವಾಗ ನಾನು ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಫೈವ್ ಮಂತ್ಸಿಂದ ಇದು ಒಂದು ಸೆವೆನ್ ಮಂತ್ಸ್ ಬರುತ್ತೆ ನಿಮಗೆ ಸೆವೆನ್ ಟು ಏಟ್ ಮಂತ್ಸ್ ಬರುತ್ತೆ ಇದು ಒಂದ್ಸಲ ಬೈ ಮಾಡಿದ್ರೆ ನಾನು ನೈಕಾಯಲ್ಲಿ ಪರ್ಚೇಸಿಂಗ್ ಮಾಡಿರೋದು ಇದು ಬಂದು ಗ್ಲೋ ಕೊಡತ್ತೆ ಇವಾಗ ನಮ್ಮ ಸ್ಕಿನ್ ಹೆಂಗೆ ಡ್ರೈ ಇರತ್ತಲ್ವ ಗ್ಲೋ ಕೊಡತ್ತೆ ಆ ತುಂಬಾ ಚೆನ್ನಾಗೈತೆ ನನ್ ಟೋನರ್ ನಾನು ಮುಂಚೆ ನಾನು ಏನು ಯೂಸ್ ಮಾಡ್ತಾ ಇರ್ಲಿಲ್ಲ ನಾನು ಏನ್ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ನಾನು ತುಂಬಾ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರೋದು ಅಂದ್ರೆ ನಾನು ಓಲೆ ಕಂಪ್ನಿಯಲ್ಲಿ ಮಾಯ್ಚರೈಸರ್ ನಾನು ಯೂಸ್ ಮಾಡ್ತಾ ಇರೋದು ನಾನು ಏನು ಟೋನರ್ ಬೇರೆ ಏನು ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ತುಂಬಾ ವರ್ಷದಿಂದ ಒಂದ್ ಎಂಟೊಂಬತ್ತು ವರ್ಷ ತುಂಬಾ ವರ್ಷನೇ ಅನ್ಬೋದು ಓಲೆ ಯೂಸ್ ಮಾಡ್ತಾ ಇದ್ದೀನಿ ಮಾಯಶ್ಚರೈಸರ್ ಬರುತ್ತೆ ಇದು ಆಮೇಲೆ ಅಹ್ ಸನ್ಸ್ಕ್ರೀನ್ ಲೋಷನ್ ತುಂಬಾ ಎಷ್ಟೋ ಚೇಂಜ್ ಮಾಡಿದೀನಿ ಸನ್ಸ್ಕ್ರೀನ್ ಲೋಷನ್ ನಂಗೆ ಅಷ್ಟೊಂದು ಸೂಟ್ ಆಗ್ತಾ ಇರ್ಲಿಲ್ಲ ಡರ್ಮಾಯಲ್ಲಿ ನಾನು ಫಿಫ್ಟಿ ಫಿಫ್ಟಿ ಎಸ್ ಪಿ ಅದು ಫಿಫ್ಟಿ ನನಗೆ ಎಸ್ ಪಿ ಎಫ್ ಇಷ್ಟು ನನಗೆ ಚೆನ್ನಾಗಿ ಸೂಟ್ ಆಯಿತು ನಮ್ಮ ಮನೇಲಿ ಎಲ್ಲರೂ ಡೈಲಿ ಯೂಸ್ ಮಾಡ್ತಾರೆ ಇದು ಬಂದು ನಾನು ಓಲೆ ಯೂಸ್ ಮಾಡ್ತಾ ಇದ್ದೀನಿ ಇದು ಇವಾಗ ನಾನು ಇದು ಸ್ಟಾಪ್ ಮಾಡಿದ್ದೀನಿ ಈ ಓಲೆ ಕ್ರೀಮ್ ಸ್ಟಾಪ್ ಮಾಡಿದ್ದೀನಿ ಯಾಕೆ ಅಂದರೆ ಇದು ಟೋನರು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಅದನ್ನ ನಾನು ಇವಾಗ ಸ್ಟಾಪ್ ಮಾಡಿದ್ದೀನಿ ತುಂಬ ಹುಷನ ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು ಈ ಟೋನರ್ ಬಂದು ನಮ್ಗೆ ತುಂಬಾ ಗ್ಲೋ ಬೂಸ್ಟ್ ಕೊಡತ್ತೆ ನಮ್ಗೆ ಬರೀ ನಾನು ನೋಡಿ ಇದು ಕ್ಯಾಪ್ ಎಷ್ಟು ಚೆನ್ನಾಗಿ ಬಂದೈತೆ ಇದು ಡ್ರಾಪ್ ಹಾಕೊಂಡ್ರೆ ಸಾಕು ನಿಮ್ಗೆ ಇಷ್ಟೇ ಸಾಕು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಇದು ಗ್ಲೋ ಕೊಡುತ್ತೆ ನಾನು ಸ್ವಲ್ಪ ಐಗೆ ಏನು ಹಚ್ಕೊಳಕ್ ಹೋಗಲ್ಲ ಯಾವ ಕ್ರೀಮು ನಾನು ಯೂಸ್ ಮಾಡ್ತಾ ಇಲ್ಲ ತುಂಬಾ ವರ್ಷದಿಂದ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದೆ ನಂಗೆ ಡಾರ್ಕ್ ಸರ್ಕಲ್ಸ್ ತುಂಬಾ ಐತೆ ಅದಕ್ಕೋಸ್ಕರ ನಾನು ಇದು ತಗೊಂಡಿದೀನಿ ಇದ್ರಲ್ಲಿ ಎಲ್ಲ ಹೋಗುತ್ತೆ ಅನ್ಬಿಟ್ಟು ಇದು ಟೋನರ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ಒಂದು ಒಂದ್ ಒನ್ ಸೆಕೆಂಡ್ ಟು ಟ್ರೀ ಸೆಕೆಂಡ್ಸ್ ಬಿಟ್ರೆ ಸಾಕು ನಮ್ಗೆ ಇದು ಸ್ವಲ್ಪ ಡ್ರೈ ಆಗ್ಬೇಕು ನೆಕ್ಸ್ಟ್ ಬಂದು ಇನ್ನೊಂದು ಬಂದು ನಾನು ಸ್ನೈಲ್ದು ಮತ್ತೆ ಇದು ನಾನು ಏನೇ ಇದ್ರು ನಾನು ಒಂದು ಫೋಟೋ ಇಲ್ಲಿ ಹಾಕಿರ್ತೀನಿ ಅದು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಏನೇನ್ ಪ್ರಾಡಕ್ಟ್ ತೋರಿಸಿದಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ನಾನು ಇದೆಲ್ಲ ತಗೊಂಡಿರೋ ಅಲ್ಲಿ ಇದು ಅಮೆಝನ್ ಅಲ್ಲಿ ತಗೊಂಡಿರಲ್ಲ ಇದು ಸ್ನೈಲ್ ಅನ್ಬಿಟ್ಟು ಇದು ಪ್ರಾಡಕ್ಟ್ ಇದ್ರಲ್ಲಿ ಒಳಗಡೆ ಇರೋದು ಸ್ನೈಲ್ ನೈಂಟಿ ಸಿಕ್ಸ್ ಅನ್ಬಿಟ್ಟಿರತ್ತೆ ಇದರಲ್ಲಿ ಬ್ರ್ಯಾಂಡ್ ತುಂಬಾ ಚೆನ್ನಾಗೈತೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ ಸ್ಕಿನ್ ನಮಗೆ ಬೂಸ್ಟ್ ಕೊಡುತ್ತೆ ನಮಗೆ ಇವಾಗ ನಮ್ಗೆ ಏಜ್ ಆಗ್ತಾ 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 ನಮಗೆ ಸ್ಕಿನ್ ಏಜ್ ಆಗ್ತಾ ಆಗ್ತಾ ನಮಗೆ ಲೋ ಆಗ್ತಾ ಇರತ್ತೆ ರಿಂಕಲ್ಸ್ ಬರುತ್ತೆ ಟ್ಯಾನ್ ಆಗುತ್ತೆ ನಾವು ಆಚೆ ಕಡೆ ಹೋಗಿರೋ ಹೋಗಿರ್ತೀವಲ್ಲ ತುಂಬಾ ಟೈಡ್ನೆಸ್ ಇರುತ್ತೆ ನಾನು ಇದು ಇದು ಮತ್ತೆ ಇದು ಒಂದೇ ಸಲ ನಾನು ಯೂಸ್ ಮಾಡ್ತಾ ಇರೋದು ಫೈವ್ ಮಂತ್ಸ್ ಇದೆ ಇನ್ನು ಇಷ್ಟೇ ಖಾಲಿ ಆಗಿರೋದು ನಂದು ಅಂದ್ರೆ ನಾನು ಇದು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಡೈಲಿನೂ ಯೂಸ್ ಮಾಡ್ಬೋದು ನಾನು ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಜೆಲ್ ಟೈಪ್ ಬರತ್ತೆ ನಾನ್ ಯಾವ್ದು ಅಷ್ಟೇ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡ್ತೀನಿ ಯಾಕಂದ್ರೆ ನಮ್ ಸ್ಕಿನ್ ನಾವು ಇವಾಗ ಕಾಪಾಡ್ಕೊಬೇಕು ಅಂದ್ರೆ ನಾವು ಯೂಸ್ ಮಾಡ್ಲೇಬೇಕು ನೋಡಿ ಇವಾಗ ಇದು ಬಂದು ತರ ಜೆಲ್ ಟೈಪ್ ಬರತ್ತೆ ಒಬ್ಬೊಬ್ರು ತುಂಬಾ ಹಚ್ಕೊತಾರೆ ನಾನು ಲೈಟ್ ಆಗಿ ಹಚ್ಕೊತೀನಿ ಇದು ಒಂದ್ ಸೆಕೆಂಡ್ ಬಿಡ್ಬೇಕು ಒಂದ್ ಸೆಕೆಂಡ್ ಒಂದ್ ಸ್ವಲ್ಪ ಬಿಡೋಣ ಇದು ಡ್ರೈ ಆಗ್ಬೇಕು ಈ ಪ್ರಾಡಕ್ಟ್ ಬಂದು ನನ್ನ ಫೇವ್ರೇಟ್ ಪ್ರಾಡಕ್ಟ್ ನಾನು ಇದೇ ಫಸ್ಟ್ ಬಾಟ್ಲ್ ಯೂಸ್ ಮಾಡ್ತಾ ಇರೋದು ಇದು ಇನ್ನೇನ್ ಖಾಲಿ ಆಗ್ತಾ ಇದೆ ನೆಕ್ಸ್ಟ್ ಬಾಟ್ಲು ನಾನು ಬುಕ್ ಮಾಡಿದೀನಿ ಬುಕ್ ಮಾಡಿ ತರ್ಸಿದೀನಿ ಇದು ಖಾಲಿ ಆಗ್ತಾ ಇದ್ದಂಗೆ ನಾನು ಅದು ಯೂಸ್ ಮಾಡ್ತೀನಿ ಸೇಮ್ ಇದೆ ಪ್ಲಮ್ ಅಲ್ಲಿ ನಯ ಸಿನಮೈ ಸಿರಮ್ ಇದು ಅಂದ್ರೆ ರೈಸ್ ರೈಸ್ ಆಯಿಲ್ ಅಲ್ಲಿ ಇದು ಮಾಡಿರೋದು ನಮಗೆ ಡಾಟ್ ಸರ್ಕಲ್ಸ್ ಮತ್ತೆ ನಮಗೆ ಪಿ ಪಿಂಪಲ್ಸ್ ಆಗಿರತ್ತಲ್ವಾ ಮಾರ್ಕ್ಸ್ ಎಲ್ಲ ಹೋಗುತ್ತೆ ನನಗೆ ಏನಂದ್ರೆ ನಾನು ಫಂಕ್ಷನ್ಗೆ ಹೋಗಿರ್ತೀನಿ ನನಗೆ ಫೌಂಡೇಶನ್ ಹಾಕಿದ್ರೆ ನನಗೆ ಆಗೋದೇ ಇಲ್ಲ ನಾನು ಅದಕ್ಕೋಸ್ಕರ ನಾನು ತುಂಬ ಕಮ್ಮಿ ಯೂಸ್ ಮಾಡೋದು ಫೌಂಡೇಶನ್ ಮಾತ್ರ ನನಗೆ ಇಷ್ಟ ಆಗೋಲ್ಲ ಚಿಡ ಅಂತಾರೆ ಚಿಡ 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 ನಂಗೆ ಆಗ್ತಾ ಇರತ್ತೆ ಫೌಂಡೇಶನ್ ಹಾಕ್ಕೊಂಡ್ರೆ ನನಗೆ ಯಾವಾಗ ಯಾವ ಯಾವಾಗ ಫೇಶ್ ವಾಶ್ ಮಾಡ್ಕೊತೀನಿ ಅನಿಸ್ತಾ ಇರತ್ತೆ ನನಗೆ ಸಿ ಫೌಂಡೇಶನ್ ಯೂಸ್ ಮಾಡಿದ್ರೆ ಅದು ನನಗೆ ಯಾವಾಗನ ಫೌಂಡೇಶನ್ ಯೂಸ್ ಮಾಡಿ ನನಗೆ ಆಚೆ ಕಡೆ ಹೋಗಿ ಡಸ್ಟ್ ಬಿದ್ರೆ ನನಗೆ ಅಲರ್ಜಿ ಆಗೋಗುತ್ತೆ ಎಲ್ಲ ಪಿಂಪಲ್ಸ್ ಬಂದ್ಬಿಡತ್ತೆ ನನಗೆ ಅದಕ್ಕೋಸ್ಕರ ಎಲ್ಲ ನೋಡಿ ಈ ಮಾರ್ಕ್ ತುಂಬಾ ಇತ್ತು ನೀವು ನೋಡಿರ್ಬೋದು ಮುಂಚೆ ಈ ಮಾರ್ಕ್ ಎಲ್ಲ ತುಂಬಾ ಇತ್ತು ನಾನು ಇದು ಯೂಸ್ ಮಾಡಿದಾಗಿಂದ ಈ ಮಾರ್ಕ್ ಅನ್ನೋದು ಎಲ್ಲ ಕ್ಲಿಯರ್ ಆಗ್ತಾ ಇದೆ ಮಾರ್ಕ್ ಎಲ್ಲ ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ ಯಾರು ಫಸ್ಟು ಸ್ಟಾರ್ಟ್ ಮಾಡ್ತಾರೋ ಫೋರ್ ಡೇಸ್ಗೆ ಒಂದ್ಸಲ ಸ್ಟಾರ್ಟ್ ಮಾಡಿ ಆಮೇಲೆ ತ್ರೀ ಡೇಸಿಗೆ ಬನ್ನಿ ಟೂ ಡೇಸಿಗೆ ಬನ್ನಿ ಡೈಲಿ ಯೂಸ್ ಮಾಡಬಹುದು ಒಂದೊಂದ್ಸಲ ನಾನು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ನಾನು ಬರಿ ಒಂದೇ ಡ್ರಾಪ್ ಖಾಲಿ ಆಗ್ಬಿಟ್ಟೈತೆ ಇದು ನೋಡಿ ಇಷ್ಟೇ ಹಾಕೋದು ಯಾರ್ಗಾನ ಡಾಟ್ ಸರ್ಕಲ್ಸ್ ಇದ್ರೆ ಇದು ಯೂಸ್ ಮಾಡಿ ಒಳ್ಳೆ ಪ್ರಾಡಕ್ಟ್ ನಾನು ಇದು ಪ್ರಮೋಷನ್ ವಿಡಿಯೋ ಅಂತ ಇಲ್ಲ ನನ್ಗೆ ತುಂಬಾ ಇಷ್ಟ ಆಗಿರೋದು ಅಂದ್ರೆ ಮಾರ್ಕ್ಸ್ ಎಲ್ಲ ಹೋಗುತ್ತೆ ನೀವ್ ಯಾವ್ದು ತಗೊಂಡಿಲ್ಲ ಅಂದ್ರೂ ಇಟ್ಟು ಇದು ಸಿರಮ್ ತಗೊಳ್ಳಿ ತುಂಬಾ ಚೆನ್ನಾಗೈತೆ ಇದು ನಾನು ಲಿಂಕ್ ಹಾಕಿರ್ತೀನಿ ಬೈ ಮಾಡ್ಬೋದು ನಾನು ಒಂದ್ ಬಿಟ್ಟು ಒಂದ್ ಯೂಸ್ ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಇವತ್ತು ಡೈಲಿ ಯೂಸ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದು ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ ಹೋಗುತ್ತೆ ಅನ್ನೋದು ಅದು ಭಯ ಆಗುತ್ತೆ ನೋಡಿ ಮಾಡಿ ಯೂಸ್ ಮಾಡ್ಬೇಕು ನಿಮ್ಗೆ ಏನನ ಫಸ್ಟ್ ನೀವು ಇಲ್ಲನ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈ ಮೇಲ ಹಾಕೊಳ್ಳಿ ಸೆಟ್ ಆದ್ರೆ ಮಾತ್ರ ಮಕ್ಕಕ್ಕೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಒಂದ್ಸಲ ಎರಡು ಸಲ ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗತ್ತೆ ನನಗಂತೂ ಇದು ಇದು ಬಂದು ಸೆಟ್ ಆಯ್ತು ಒಂದೊಂದ್ಸಲ ನನಗೆ ಬೇರೆ ಸೆಟ್ ಆಗಲಿಲ್ಲ ಅಂದ್ರೆ ನನಗೆ ಮೊನ್ನೆ ಮಾಯಶ್ಚರೈಸರ್ ಒಂದೊಂದ್ ಸೆಟ್ ಆಗಿಲ್ಲ ಅಂದ್ರೆ ನಾನು ಯೂಸ್ ಮಾಡಕ್ಕೆ ಹೋಗಲ್ಲ ಅಲ್ಲೇ ಇಟ್ಬಿಟ್ಟಿರ್ತೀನಿ ಹಂಗೆ ನನಗೆ ನವೇ ಬಂದ್ಬಿಟ್ಟಿರುತ್ತೆ ಅಲ್ಲಲ್ಲೇ ರೆಡ್ ಆಗೋಗಿರತ್ತೆ ಅದಕ್ಕೋಸ್ಕರ ನಾನು ಯೂಸ್ ಮಾಡಕ್ಕೆ ಹೋಗಲ್ಲ ಇದು ಬಂದು ಒಳ್ಳೆ ಪ್ರಾಡಕ್ಟ್ ನೀವು ಬೇಕಾದ್ರೆ ನೀವ್ ತಗೊಂಬೋದು ಚೆನ್ನಾಗೈತೆ ನಾನು ಮಾಯ್ಚರೈಸರ್ ಇವಾಗ ಬಂದು ನೀವ್ಯಾವಶ್ಚರೈಸರ್ ನಾನು ಸ್ವಲ್ಪ ಯೂಸ್ ಮಾಡ್ತಾ ಇರೋದು ಇವಾಗ ನಾನು ಯಾವ್ದು ಮಾಯ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ ಇದ್ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬಹುದು ಇದ್ರಲ್ಲೇ ನಮ್ಗೆ ಆಯಿಲ್ ಕಂಟೆಂಟ್ ಇರತ್ತೆ ನಮ್ಗೆ ಇದ್ರಲ್ಲಂತೂ ಆಯಿಲ್ ಕಂಟೆಂಟು ಫುಲ್ ಶೈನಿಂಗ್ ಇರುತ್ತೆ ಅಂದ್ರೆ ಗ್ಲೋ ಇರುತ್ತೆ ನಮಗೆ ಇವಾಗ ಯಾವುದು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ ಇದೇ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಇವಾಗ ಬಿಸಿಲುಗಾಲ ಅಲ್ವಾ ತುಂಬಾ ಆಯಿಲ್ ಬರ್ತಾ ಇರತ್ತೆ ನಮಗೆ ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡಿದ್ರೆ ನಿವ್ಯಾನ ಆಗಲಿ ಇಲ್ಲಾಂದರೆ ಓಲ ಓಲೆ ಚೆನ್ನಾಗೈತೆ ನೋಡಿ ನಾನು ನಾನು ತುಂಬಾ ವರ್ಷನ ಯೂಸ್ ಮಾಡಿದೀನಿ ನಾನು ಇಷ್ಟು ಅಂದ್ರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಇದು ಒಂದ್ ಎರಡು ದಿವಸ ಸ್ಟಾಕ್ ಮಾಡಿದೀನಿ ಬೈ ಮಾಡಬೇಕು ನಾನು ಅಲ್ಲೇ ಬೈ ಮಾಡ್ತೀನಿ ಇಲ್ಲಾಂದರೆ ಅಮೆಝಾನಲ್ಲಿ ಆಫರ್ ಬಿಟ್ಟಿರುವಾಗ ಬೈ ಮಾಡ್ಬೋದು ಒಂದೇ ಪ್ರಾಡಕ್ಟ್ಸ್ ಬರೋದು ಯಾವುದೋ ಡೂಪ್ಲಿಕೇಟ್ ಏನು ಬರಲ್ಲ ಪ್ರಾಡಕ್ಟ್ಸ್ ಬರತ್ತೆ ಇದು ತಗೊಂಡು ಈವ್ನಿಂಗ್ ಅಪ್ಲೈ ಮಾಡಬೇಕು ನಾನು ತುಂಬ ನನ್ನ ಮೇಕಪ್ ಎಲ್ಲ ತುಂಬ ಯೂಸ್ ಮಾಡ್ತಾ ಮಾಡ್ತಾಯಿದೆ ನನಗೆ ಇದು ಮಿನಿಮಮ್ ನನಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸು ಬರಲ್ಲ ನನಗೆ ಇದು ಕ್ರೀಮ್ ತರ್ಸಿದ್ರೆ ಇದೇ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಬೀಳತ್ತೆ ನನಗೆ ನಾನು ಆಫರ್ ಇರುವಾಗ ತೌಸಂಡ್ ಫೋರ್ ಹಂಡ್ರೆಡ್ ಚೇಂಜ್ ಇರುವಾಗ ನಾನು ತೊಗೊತಾ ಇದ್ದೆ ತಂದಿದ ತಕ್ಷಣ ಬೇಗ ಖಾಲಿ ಆಗೋಗ್ತಾ ಇತ್ತು ಅದಕ್ಕೋಸ್ಕರ ಇದು ನನಗೆ ಸ್ಕಿನ್ ಎಲ್ಲ ಸ್ವಲ್ಪ ಡಲ್ಲ ಡಲ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇದು ಇದು ಮೂರು ಪ್ರಾಡಕ್ಟು ಹೊಸ್ದಾಗಿ ಯೂಸ್ ಮಾಡ್ತಾ ಇದ್ದೀನಿ ಇದೇ ಇದು ತುಂಬ ಹಳೆ ಪ್ರಾಡಕ್ಟು ನೀವೇನ ಬೇಕು ಅಂದರೆ ಇದು ಇದು ಯೂಸ್ ಮಾಡ್ಬೋದು ತುಂಬ ಸೆಟ್ ಆಗುತ್ತೆ ಇದು ಸ್ವಲ್ಪ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಾಯಶ್ಚುರೈಝರ್ ನಿಮ್ಗೆ ತುಂಬಾ ಡ್ರೈ ಅನ್ಸಿದ್ರೆ ಅದು ಮಾಯಶ್ಚರೈಸರ್ ಯೂಸ್ ಮಾಡ್ಬೋದು ಎರಡರಲ್ಲಿ ಯಾವುದೋ ಒಂದು ಯೂಸ್ ಮಾಡ್ಬೋದು ಡರ್ಮಾ ಬಂದು ನಮ್ಮ ಫೇವ್ರೇಟ್ ಫ್ಯಾಮಿಲಿ ಪ್ಯಾಕೇಜ್ ಅನ್ಬೋದು ಇದು ಡರ್ಮಾ ಸನ್ ಇದು ಸನ್ಸ್ಕ್ರೀನ್ ಲೋಷನ್ ಎಸ್ ಪಿ ಎಫ್ ನಾವು ತಗೊಂತಾ ಇರೋದು ಸೊ ತುಂಬಾ ಚೆನ್ನಾಗೈತೆ ಸನ್ಸ್ಕ್ರೀನು ಇದು ಪ್ರಮೋಷನ್ ವಿಡಿಯೋ ಅಂತಲ್ಲ ನಾವು ಎಷ್ಟೋ ಬಾಟಲ್ಸ್ ಖಾಲಿ ಆಗ್ಬಿಟ್ಟೈತೆ ಇದು ಬಂದು ನಾನು ಎರಡು ಪಂಪ್ ಯೂಸ್ ಮಾಡ್ತೀನಿ ಇಷ್ಟೇ ನಾನು ಹಾಕೊಳೋದು ಬೇರೆ ಅಷ್ಟೇ ನಂದು ಮೇಕಪ್ ಎಲ್ಲ ಆಗೋಯ್ತು ನನ್ಗೆ ಸ್ವಲ್ಪ ಐಬ್ರೋ ಲೈಟ್ ಆಗಿ ಅಪ್ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಐಬ್ರೋ ಕಮ್ಮಿ ಐತೆ ನಾನು ಜಾಸ್ತಿ ಏನ್ ಫಿಲ್ ಮಾಡ್ಕೊಳಕ್ ಹೋಗಲ್ಲ ಮನೇಲಿ ಇದ್ರೆ ಇದೇನು ಮಾಡ್ಕೊಳಲ್ಲ ಇದು ಬಿಂದಿಯ ಒಂದು ಮನೇಲಿ ಇದ್ರೆ ಇಷ್ಟೇ ಬಿಂದಿಯ ಒಂದು ಇಟ್ಕೊತೀನಿ ಲಿಪ್ ಬಾಮ್ ಹಾಕಂತೀನಿ ಇದು ಡೈಲಿ ಮೇಕಪ್ ಆಯ್ತು ಇಷ್ಟು ಡೈಲಿ ಮೇಕಪ್ ಆಗತ್ತೆ ಇನ್ನೆಲ್ಲ ನಾವು ಹೋಗ್ಬೇಕು ಅಂದ್ರೆ ಸ್ವಲ್ಪ ಐಬ್ರೋ ಫಿಲ್ ಮಾಡ್ಕೊತೀನಿ ನಾನು ಜಾಸ್ತಿ ಫಿಲ್ ಮಾಡ್ಕೊಳಕ್ ಹೋಗಲ್ಲ ನಾನು ನ್ಯಾಚುರಲ್ ಆಗಿ ವಿಡಿಯೋ ಮಾಡಿರೋದು ಬರೀ ನಾನು ವಿಡಿಯೋ ಮಾಡಿರೋ ರಿಂಗ್ ಲೈಟ್ ಹಾಕ್ಲಿಲ್ಲ ಮೇಲೆ ನಾನು ವಿಡಿಯೋ ಮಾಡಿರೋದು ಇದ್ರಲ್ಲಿ ಯಾವ ಎಡಿಟಿಂಗು ಇಲ್ಲ ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ದೀನಿ ಆಚೆ ಹೋಗ್ಬೇಕು ಅಂದ್ರೆ ಮನೇಲಿ ಇದ್ರೆ ಇಷ್ಟೇ ಅದೇ ನಾನು ಅವಾಗ್ಲೇ ತೋರ್ಸಿದ್ನಲ್ವಾ ಅದು ಇದು ಐಬ್ರೋ ಪೆನ್ಸಿಲ್ ಲಿಫ್ಟಿಕ್ ಒಂದ್ ಹಾಕೊಂತೀನಿ ಆ ಒಂದೊಂದ್ಸಲ ಕಾಜಲ್ ಹಾಕೊಂತೀನಿ ಇಲ್ಲಾಂದ್ರೆ ಕಾಜಲ್ ಹಾಕಾಗಲ್ಲ ಇನ್ನೊಂದ್ ಲಿಫ್ಟಿಕ್ ಮತ್ತೆ ಪೆನ್ಸಿಲ್ ನೋಡಿ ಅಷ್ಟೇ ಲಿಪ್ಟಿಕ್ ಹಾಕೊಬಹುದು ಅಹ್ ಆ ತುಂಬಾ ಶೇಡ್ಸ್ ಇದೆ ಒಂದೊಂದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟ ಹಾಕೊಂತೀನಿ ಯೂಸ್ ಮಾಡ್ತೀನಿ ನಮ್ದಂತೂ ಯಾವ್ದು ಬೇಗ ಖಾಲಿ ಆಗಲ್ಲ ಸ್ವಲ್ಪ ಲೈಟ್ ಆಗಿ ತುಂಬಾ ಕಮ್ಮಿ ಯೂಸ್ ಮಾಡ್ತೀವಿ ಲಿಪ್ ಲಿಫ್ಟ್ ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ಲಿಪ್ ಪೆನ್ಸಿಲ್ ಹಾಕೊಂಡಿದೀನಿಕ್ಕಿರೋದು ಫೌಂಡೇಶನ್ ಅದೆಲ್ಲ ನಾನು ಅಷ್ಟೊಂದು ಯೂಸ್ ಮಾಡಕ್ ಹೋಗಲ್ಲ ಇಷ್ಟೇ ಮೇಕಪ್ ಸಿಂಧೂರ ಒಂದ್ ಅಷ್ಟೇ ನೋಡಿ ಇಷ್ಟ ಮೇಕಪ್ ಮುಗೀತು ಡೈಲಿ ಮೇಕಪ್ ಎಲ್ಲ ನಾವ್ ಮೇಕಪ್ ಎಲ್ಲ ಹೋಗ್ಬೇಕಂದ್ರೆ ಲಿಪ್ಸ್ಟಿಕ್ ಸ್ವಲ್ಪ ದಾಸಿ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಲೈಟಾಗಿ ಮನೇಲಿ ಇದ್ರೆ ಏನು ಹಾಕೊಳಕ್ ಹೋಗಲ್ಲ ಸ್ವಲ್ಪ ವಿಡಿಯೋಸ್ ಇದ್ರೆ ಒಂದು ಲೈಟ್ ಲಿಪ್ ಪೆನ್ಸಿಲ್ ಹಾಕೊಂತೀನಿ ಅಷ್ಟೆ ಇಷ್ಟೇ ನಂದು ಮೇಕಪ್ ನೀವು ಫಂಕ್ಷನ್ಗ್ ಹೋಗ್ಬೇಕಂದ್ರೆ ಕಾಜಲ್ಲು ಮತ್ತೆ ಆ ಲಿಫ್ಟಿಕ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾ ಗ್ಲೋ ಇರತ್ತೆ ಚೆನ್ನಾಗಿ ಕಾಣ್ಸತ್ತೆ ಇಷ್ಟೇ ನಾನು ಮೇಕಪ್ ರೋಟೀನ್ ಮುಗೀತು ನನಗೆ ಸಬ್ಸ್ಕ್ರೈ ಅಂದರೆ ನನಗೆ ಕಮೆಂಟ್ಸು ತುಂಬ ಮಾಡ್ತಾ ಇದ್ರಲ್ವ ಅವ್ರಿಗೆ ಲೇಟ್ ಆಗಿದ್ದಕ್ಕೆ ಡಿಲೇ ಆಯಿತು ತುಂಬ ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ನಿಮ್ಗೆ ಬೇಕಾದರೆ ನನ್ನ ಹತ್ರ ಯಾವ್ದ್ಯಾವುದು ಆಯಿತೋ ಅದು ಲಿಪ್ಟಿಕ್ ಕಮೆಂಟ್ ಮಾಡಿದರೆ ನಾನು ಆ ವೀಡಿಯೋಸ್ ಮಾಡ್ತೀನಿ ನೈಟ್ ರೋಟೀನ್ ವಿಡಿಯೋ ಬಂದು ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಾಂದರೆ ನಾರ್ಮಲ್ ಲಾಕ್ಸಲ್ಲಿ ನಾವು ಲಾಕ್ಸ್ ಇರತ್ತಲ್ವ ಅದರಲ್ಲೇ ನಾನು ಅಪ್ಲೋಡ್ ಮಾಡಿರ್ತೀನಿ ಇವತ್ತು ಮೇಕಪ್ ಪ್ರೋಟೀನ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಲಾಂಗೇ ಆಯಿತು ನಾನು ಮಾತಾಡಿರೋದು ಯಾಕಂದರೆ ಡೀಟೇಲ್ಸ್ ಕೊಡಬೇಕಾಗಿತ್ತಲ್ವಾ ಅದಕ್ಕೋಸ್ಕರ ಒಬ್ರು ಡೀಟೇಲ್ಸ್ ಕೊಟ್ರೆ ಡೀಟೇಲ್ಸ್ ಅಷ್ಟೊಂದು ಮಾತಾಡ್ತೀರಾ ಅಂತೀರಾ ಮಾತಾಡಿರೋದೇ ಮಾತಾಡ್ತೀರಾ ಅಂತೀರಾ ಕಮ್ಮಿ ಮಾತಾಡಿದ್ರೆ ಡೀಟೇಲ್ಸ್ ಕೊಡೋಲ್ಲ ಅಂತೀರ ಅದಕ್ಕೋಸ್ಕರ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ನನ್ನ ನಂದು ಸ್ವಂತ ಡೀಟೇಲ್ಸ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು